हेलो डियर स्टूडेंट्स, वेलकम बैक टू माय यूट्यूब चैनल। डियर स्टूडेंट्स, इन द एफएम सो आई कुडंट मेक वीडियो ऑन वेटेड एवरेज कॉस्ट ऑफ कैपिटल। वेटेड एवरेज कॉस्ट ऑफ कैपिटल केळबहुदु केळदनु इरबहुदु, सो मैक्सिमम स्वल्प इंपॉर्टेंट ಏನೆ ತುಂಬಾ ಸುಮಾರು ಕ್ವೆಶ್ಚನ್ ಪೇಪರ್ಸಲ್ಲಿ ಕೇಳಿದ್ದಾರೆ। सो ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲೊಂದು ಪ್ರಾಬ್ಲಮ್ ಇದೆ ನೋಡಿ। ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ವೇಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್, ಸೋರ್ಸಸ್ ಕೊಟ್ಟಿದ್ದಾರೆ, ಅಮೌಂಟ್ ಕೊಟ್ಟಿದ್ದಾರೆ, ಕಾಸ್ಟ್ ಆಫ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ। ಓಕೆ, ನೇರವಾಗಿ ಹೇಳಿಬಿಡ್ತೀನಿ ನೋಡಿ। ಇದಕ್ಕೆ ಸೊಲ್ಯೂಷನ್ ಈ ತರ ಕೊಟ್ಟಿರ್ತಾರೆ। ಸೊ ನಮಗೆ ಏನೇನು ಕೊಟ್ಟಿದ್ದಾರೆ, ಸೊ ಸೋರ್ಸಸ್ ಆಫ್ ಫಂಡ್ಸ್ ಇದೆ, ಅಮೌಂಟ್ ಇದೆ, ಕಾಸ್ಟ್ ಆಫ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ, ವೇಟೆಡ್ ಕಾಸ್ಟ್ ಅನ್ನು ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಬೇಕು। ಸೊ ಇಲ್ಲಿ ಸೋರ್ಸಸ್ ಆಫ್ ಫಂಡ್ ಏನೇನು ಕೊಟ್ಟಿದ್ದಾರೆ, ಈ ಸೋರ್ಸಸ್ ಆಫ್ ಫಂಡ್ಸ್ ಅನ್ನು ಬರ್ಕೊಳ್ತೀನಿ ಅಲ್ವಾ। ಸೋರ್ಸಸ್ ಆಫ್ ಫಂಡ್ಸ್ ಏನು ಕೊಟ್ಟಿದ್ದಾರೆ, ಆ ಸೋರ್ಸಸ್ ಆಫ್ ಫಂಡ್ಸ್ ಅನ್ನು ಇಲ್ಲಿ ಬರ್ಕೊಳ್ಳಿ ನೀವುಗಳು। ಓಕೆ, ಸೋರ್ಸಸ್ ಆಫ್ ಫಂಡ್ಸ್, ಸೋರ್ಸಸ್ ಆಫ್ ಫಂಡ್ಸ್ ಆದ ನಂತರವಾಗಿ ಜಸ್ಟ್ ಎ ಮಿನಿಟ್, ಎಸ್ ಸೋರ್ಸಸ್ ಆಫ್ ಫಂಡ್ಸ್, ಸೋರ್ಸಸ್ ಆಫ್ ಫಂಡ್ಸ್ ಆದ ನಂತರ ಅಮೌಂಟ್, ಅಮೌಂಟ್ ಎಷ್ಟೆಷ್ಟು ಹೇಳಿದ್ದಾರೆ ಆ ಅಮೌಂಟನ್ನು ನೇರವಾಗಿ ತಗೊಳ್ಳಿ। ಓಕೆ, ನೆಕ್ಸ್ಟ್ ಕಾಸ್ಟ್ ಆಫ್ ಕ್ಯಾಪಿಟಲ್, ಅದನ್ನು ಕೂಡ ಅವರೇ ಕೊಟ್ಟಿದ್ದಾರೆ। ಕಾಸ್ಟ್ ಆಫ್ ಕ್ಯಾಪಿಟಲ್ ಹಾಕಿದ್ದೀರಾ। ಓಕೆ, ಈಗ ನೆಕ್ಸ್ಟ್, ಸೊ ವೇಟೆಡ್ ಕಾಸ್ಟ್, ವೇಟೆಡ್ ಕಾಸ್ಟ್ ಅಂದರೆ ಅಮೌಂಟ್ ಇಂಟು ಕಾಸ್ಟ್ ಆಫ್ ಕ್ಯಾಪಿಟಲ್ ಮಾಡ್ತೀರಾ। ಸೊ ಅಮೌಂಟ್ ಇಂಟು ಕಾಸ್ಟ್ ಆಫ್ ಕ್ಯಾಪಿಟಲ್ ಈಸ್ ಈಕ್ವಲ್ ಟು ಎಷ್ಟಿದೆ ಇಲ್ಲಿ, 3 ಲ್ಯಾಕ್ ಕೊಟ್ಟಿದ್ದಾರೆ ಅಲ್ವಾ, 3 ಲ್ಯಾಕ್ ಕೊಟ್ಟಿದ್ದಾರೆ, 3 ಲ್ಯಾಕ್ ಇಂಟು 4.77 ಹಾಕ್ಕೊಳ್ಳಿ, ಅವಾಗ ಒಂದು ವ್ಯಾಲ್ಯೂ ಸಿಗ್ತದೆ ನಿಮಗೆ। ಸೇಮ್ ಅದೇ ರೀತಿಯಲ್ಲಿ ಎರಡನೇದಾಗಿ 2 ಲ್ಯಾಕ್ ಕೊಟ್ಟಿದ್ದಾರೆ, 2 ಲ್ಯಾಕ್ ಇಂಟು 10.53 ಸಾರಿ ಈಸ್ ಈಕ್ವಲ್ ಟು 2 ಲ್ಯಾಕ್ ಇಂಟು 10.53 ಅವಾಗ ಒಂದು ವ್ಯಾಲ್ಯೂ ಸಿಗುತ್ತೆ। ನೆಕ್ಸ್ಟ್ ಅದೇ ಥರ ಇಲ್ಲಿ 4 ಲ್ಯಾಕ್ ಇಂಟು 14.59, 4 ಲ್ಯಾಕ್ ಇಂಟು 14.59 ಮಾಡಿ। ನೆಕ್ಸ್ಟ್ ಇಲ್ಲಿ ಈಕ್ವಲ್ಸ್ 1 ಲ್ಯಾಕ್ ಇಂಟು ಎಷ್ಟು ಹೇಳಿದ್ದಾರೆ, 14 ಹೇಳಿದ್ದಾರೆ, ಸೊ 14 ಲ್ಯಾಕ್ ಆಯಿತು। ಈಗ ನಮಗೆ ಈ ಅಮೌಂಟನ್ನು, ಸೊ ಅಮೌಂಟ್ ಆಫ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಮತ್ತು ವೇಟೆಡ್ ಕಾಸ್ಟ್ ಇವೆರಡನ್ನು ಟೋಟಲ್ ಮಾಡ್ಕೊಳ್ಬೇಕು। ಈಸಿ ಕೋಲ್ಡ್ ಇಲ್ಲಿ ಎಷ್ಟು ಬಂತು, ಇದ್ರ ಟೋಟಲ್ 3, 2, 5, 5, 4, 9, 1 10 ಲಕ್ಷ ಬಂತಿದ್ದು ಹೌದಲ್ವಾ, 10 ಲಕ್ಷ। ಸೊ ಇದು 10 ಲಕ್ಷ ಹಾಕಿದ್ದು ನೋಡಿ, 3 ಲಕ್ಷ ಪ್ಲಸ್ 2 5 ಲಕ್ಷ, 5, 4, 9 ಒಂದು 10 ಲಕ್ಷ ಆಯಿತು। ಸೇಮ್ ಅದೇ ಥರ ಇದ್ರ ಟೋಟಲನ್ನು ಕೂಡ ಮಾಡ್ಕೊಳ್ಳೋಣ। ಸೊ ಇಲ್ಲಿಂದ ಇಲ್ಲಿ ತನಕ, ಸೊ ಅವಾಗ ಒಂದು ವ್ಯಾಲ್ಯೂ ಸಿಗ್ತದೆ ನಿಮಗೆ ಅಲ್ವಾ। ಸೊ ಈಗ ಏನು ಮಾಡೋಣ, ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಲ್ವಾ, ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್, ಇದಕ್ಕೊಂದು ಫಾರ್ಮುಲಾ ಬರ್ತದೆ, ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಎಸ್ ಈಸ್ ಈಕ್ವಲ್ ಟು, ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಈಸ್ ಈಕ್ವಲ್ ಟು ಈ ಅಮೌಂಟು ಏನಿದು, ಸರಿ ಇದು ವೇಟೆಡ್ ಕಾಸ್ಟ್ ಎಷ್ಟಿದೆ, ಟೋಟಲ್ ವೇಟೆಡ್ ಕಾಸ್ಟ್, ಟೋಟಲ್ ವೇಟೆಡ್ ಕಾಸ್ಟ್ ಡಿವೈಡೆಡ್ ಬೈ ಈ ಅಮೌಂಟು, ಸೊ ಕಾಸ್ಟ್ ಆಫ್ ಕ್ಯಾಪಿಟಲ್, ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂದರೆ ಇದ್ರ ಟೋಟಲ್ ಅನ್ಕೋಬೇಡಿ, ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂದರೆ ಇದು ಅಮೌಂಟ್ ಆಫ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಇದೆಯಲ್ಲ ಇದ್ರದ್ದು ಇಂಟು 100, ನೀವು ಕೆಳಗೆ ಬರೀ ಟೋಟಲ್ ವೇಟೆಡ್ ಕಾಸ್ಟ್ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಕ್ಯಾಪಿಟಲ್ ಇಂಟು 100 ಮಾಡ್ಕೊಳ್ಳಿ। ಓಕೆರಾ, ನೆಕ್ಸ್ಟ್ ಇಲ್ಲಿ ಕೆಳಗೆ ಈಕ್ವಲ್ಸ್ ಏನು ಕೊಟ್ಟಿದ್ದಾರೆ, ಟೋಟಲ್ ವೇಟೆಡ್ ಕಾಸ್ಟ್ ಎಷ್ಟಿದೆ ಈ ಅಮೌಂಟ್ ತೊಗೊಳ್ತೀರಾ, ಡಿವೈಡೆಡ್ ಬೈ ಈ ಅಮೌಂಟ್ ತೊಗೊಳ್ತೀರಾ, ಯಾವುದು ಕಾಸ್ಟ್ ಆಫ್ ಕ್ಯಾಪಿಟಲ್। ಓಕೆ, ಸೊ ಇಂಟು 100 ನೀವು ಡಿವೈಡೆಡ್ ಬೈ ಹಾಕಿ ಮಾಡ್ಕೊಳ್ಳಿ, ನಾನು ಸಿಸ್ಟಮಲ್ಲಿ ಮಾಡ್ತಾ ಇದ್ದೀನಿ, ಹಾಗಾಗಿ ಇಂಟು 100। ಓಕೆ, ಓಕೆ ಸರ್, 10.77 ಸಾರಿ 1077.3 ಅಂತ ಬಂತು, ಅಂದರೆ ದಿಸ್ ವೈಟೆಡ್ ಕಾಸ್ಟ್ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಮೌಂಟ್ ಇಂಟು 100 ಮಾಡಿದಾಗ ಒಂದು ವ್ಯಾಲ್ಯೂ ಬಂತು, ಇಷ್ಟೇ ಇದು, ಭಾಳ ಸಿಂಪಲ್ ಇದೆ। ಓಕೆನಾ, ಸೊ ಈ ಪ್ರಾಬ್ಲಮ್ಗಾಯಿತು। ಸೆಕೆಂಡ್, ಅದೇ ಥರ ಒಂದು ಕ್ವಶನ್ ಪೇಪರಲ್ಲಿ ಕೇಳಿರ್ತಕ್ಕಂಥ ಪ್ರಾಬ್ಲಮ್, ಓಕೆನಾ, ಕ್ವಶನ್ ಪೇಪರಲ್ಲಿ ಇದೆ ನೋಡಿ, ABC ಕಂಪನಿ ಹ್ಯಾಸ್ ದ ಫಾಲೋಯಿಂಗ್ ಕ್ಯಾಪಿಟಲ್ ಸ್ಟ್ರಕ್ಚರ್, ಫೈಂಡ್ ದ ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್, ಸೋರ್ಸಸ್ ಆಫ್ ಫಂಡ್ಸ್ ಇದೆ, ಅಮೌಂಟ್ ಇದೆ, ಮತ್ತು ಆಫ್ಟರ್
ಟ್ಯಾಕ್ಸ್ ಕಾಸ್ಟ್ ಕೊಟ್ಟಿದ್ದಾರೆ. ಅಸ್ಯೂಮ್ಡ್ ಟ್ಯಾಕ್ಸ್ ರೇಟ್ 50% ಅಂತ ಹೇಳಿದ್ದಾರೆ. ಓಕೆನಾ, ಫೈನ್. ಸೊ ಈಗ ಇದಕ್ಕೂ ಸೊಲ್ಯೂಷನ್ಸ್ ನೋಡ್ತಾ ಹೋಗೋಣಂತೆ. ಓಕೆನಾ, ಇದನ್ನಿಲ್ಲೇ ಹೇಳಿಬಿಡ್ತೀನಿ, ಇದನ್ನು ಸ್ಕ್ರೀನ್ಶಾಟ್ ತಗೊಳ್ಳಂಗಿದ್ರೆ ತಗೊಳ್ಳಿ ಫಸ್ಟು. ಓಕೆ, ಇದು ಪ್ರಾಬ್ಲಮ್ಮು, ಇದು ಸೊಲ್ಯೂಷನು. ಸ್ಕ್ರೀನ್ಶಾಟ್ ತಗೊಂಡ್ರ ಓಕೆ. ನೆಕ್ಸ್ಟು ಈ ಪ್ರಾಬ್ಲಮ್ನ ಅದೇ ಇದರಲ್ಲಿ ತೋರಿಸ್ತೀನಿ, ಕಾಣಿಸ್ತಾ ಇದಲ್ವಾ, ಫೈನ್. ಓಕೆ, ಸೊ ಈಗ ನೋಡಿ ಸೋರ್ಸಸ್ ಆಫ್ ಫಂಡ್ಸ್ ಏನೇನು ಕೊಟ್ಟಿದ್ದಾರೆ. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಓಕೆ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಹಾಕ್ತೀನಿ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಮೊದಲನೇದು. ಎರಡನೇದೇನು ಹೇಳಿದ್ದಾರೆ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆಯಿತು, ಮತ್ತು ರಿಟೈನ್ಡ್ ಅರ್ನಿಂಗ್ಸ್ ಕೊಟ್ಟಿದ್ದಾರೆ. ರಿಟೈನ್ಡ್ ಅರ್ನಿಂಗ್ಸ್ ಓಕೆನಾ, ರಿಟೈನ್ಡ್ ಅರ್ನಿಂಗ್ಸ್ ಫೈನ್ ಎಂಟರ್. ನೆಕ್ಸ್ಟ್ ಮೂರನೇ ಕೊಟ್ಟಿದ್ದಾರೆ, ಪ್ರಿಫರೆನ್ಷಿಯಲ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಪ್ರಿಫರೆನ್ಷಿಯಲ್ ಕ್ಯಾಪಿಟಲ್, ಪ್ರಿಫರೆನ್ಷಿಯಲ್ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಪ್ರಿಫರೆನ್ಷಿಯಲ್ ಶೇರ್ ಕ್ಯಾಪಿಟಲ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಪ್ರಿಫರೆನ್ಷಿಯಲ್ ಮತ್ತು ಡಿಬೆಂಚರ್ ಕೊಟ್ಟಿದ್ದಾರೆ. ಡಿಬೆಂಚರ್ ಹಾಕ್ಕೊಳ್ಳೋಣ, ಡಿಬೆಂಚರ್ಸ್ ಕೊಟ್ಟಿದ್ದಾರೆ, ಡಿಬೆಂಚರ್ಸ್ ಅಲ್ವಾ. ಎಷ್ಟೆಷ್ಟು ಕೊಟ್ಟಿದ್ದಾರೆ, ಈಕ್ವಿಟಿ ಶೇರ್ ಕ್ಯಾಪಿಟಲ್ 900,000 ಕೊಟ್ಟಿದ್ದಾರೆ, 900,000 ಹಾಕ್ಕೊಳ್ತೀನಿ. ಮತ್ತು ರಿಟೈನ್ಡ್ ಅರ್ನಿಂಗ್ಸ್ ಎಷ್ಟು ಹೇಳಿದರೆ 300,000 ಹೇಳಿದ್ದಾರೆ, 300,000. ಪ್ರಿಫರೆನ್ಷಿಯಲ್ ಶೇರ್ ಕ್ಯಾಪಿಟಲ್ ಎಷ್ಟು ಹೇಳಿದರೆ 200,000 ಹೇಳಿದ್ದಾರೆ. ಡಿಬೆಂಚರ್ಸ್ ಎಷ್ಟು ಹೇಳಿದರೆ 16,000 ಹಾಕಿದ್ದೀನಿ. ಓಕೆ, ಫೈನ್. ನೆಕ್ಸ್ಟು ಏನು ಹಾಕಬೇಕು, ಈಗ ಕಾಸ್ಟ್ ಆಫ್ ಕ್ಯಾಪಿಟಲ್. ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂದರೆ ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ಪರ್ಸೆಂಟ್ ಹೇಳಿದ್ದಾರೆ, ಅಂದರೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಟ್ಯಾಕ್ಸ್ ಆದ ನಂತರ. ಇಲ್ಲೇನು ಹೇಳಿದ್ದಾರೆ, ಅಸ್ಯೂಮ್ಡ್ ಇಲ್ಲಿ ಹೇಳಿದರೆ ಅಸ್ಯೂಮ್ಡ್ ಟ್ಯಾಕ್ಸ್ 50% ಅಂತ ಇದ್ದಾರೆ. ಅಂದರೆ 50 ಡಿವೈಡೆಡ್ ಬೈ 100 ಅಂದರೆ 0.5 ಅಂದರೆ ಇಲ್ಲೇನು ಹೇಳಿದ್ದಾರೆ, ಒಂದು ವೇಳೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಇಲ್ಲಿ ಆಫ್ಟರ್ ಕಾಸ್ಟ್ ಅಂತ ಹೇಳಿಲ್ಲ ಅಂದರೆ 15%ಅಲ್ಲಿ ಆ 0.5 ಮೈನಸ್ ಮಾಡ್ಕೋಬೇಕಾಗಿತ್ತು. ಮತ್ತು 15%ಅಲ್ಲಿ 0.5 ಮೈನಸ್ ಮಾಡ್ಕೋಬೇಕಾಗಿತ್ತು. ಇಲ್ಲಿ ಆಫ್ಟರ್ ಟ್ಯಾಕ್ಸ್ ಅಂತ 50% ಆಲ್ರೆಡಿ ಏನು ಮಾಡಿದಾರಂತೆ, ರಿಮೂವ್ ಮಾಡಿಬಿಟ್ಟಿದ್ದಾರಂತೆ. ಮಾಡಿದ ನಂತರ ಹೇಳಿದ್ದಾರೆ ಅವರು. ಸೊ ಹಾಗಾಗಿ ನಾನು ಏನು ಮಾಡ್ತಾ ಇದ್ದೆ ಅಂದರೆ, ಇಲ್ಲಿ ಇದರ ಟೋಟಲ್ ಮಾಡೋಣಂತೆ. ಕಾಸ್ಟ್ ಆಫ್ ಕ್ಯಾಪಿಟಲ್ ಎಷ್ಟು, ಇಲ್ಲಿ ಪರ್ಸೆಂಟೇಜಲ್ಲಿ ಹೇಳಿದ್ದಾರೆ. ಸೊ ಪರ್ಸೆಂಟೇಜು ಈ 15%ಅಲ್ಲಿ ಈ 50% ಏನು ಕೊಟ್ಟಿದ್ರಲ್ಲ, ಅಂದರೆ 10.5, ಅದನ್ನು ಮೈನಸ್ ಮಾಡಬೇಕಾಗಿತ್ತು. ಬಟ್ ಇಲ್ಲ ಆಫ್ಟರ್ ಅಂತ ಹೇಳಿಬಿಟ್ಟಿದ್ದಾರೆ, ಹಾಗಾಗಿ 15. ಒಂದು ವೇಳೆ ಆಫ್ಟರ್ ಹೇಳಿಲ್ಲ, ಬರೀ ಕಾಸ್ಟ್ ಹೇಳಿದ್ರು ಅಂತಂದರೆ 15 - 0.5 ಅಂದರೆ 14.5 ಹಾಕ್ತಾಯಿದ್ರಿ. ಸೊ ಈಗ 15% ಇದೆ, 15% ಹಾಕೋಣ, ಪರ್ಸೆಂಟೇ ಹಾಕೋಣ. 15 ಇದೆ, ಆಮೇಲೂ ಕೂಡ 15 ಇದೆ, ನೆಕ್ಸ್ಟ್ 8 ಇದೆ, 6 ಇದೆ, 8% ಇದೆ, 6% ಇದೆ ಅಲ್ವಾ. ಓಕೆ, ಈಗ ವೇಟೆಡ್ ಕಾಸ್ಟ್ ನೋಡೋಣ. ವೇಟೆಡ್ ಕಾಸ್ಟ್ ಏನು ಮಾಡೋಣ ಅಂದರೆ, ಇದು ಇಂಟು ಇದು, ಸೊ ಈಸ್ ಈಕ್ವಲ್ ಟು 900,000 ಇಂಟು ಇಲ್ಲಿ 15% ಹೇಳಿದ್ದಾರೆ ಅಲ್ವಾ, ಇದು ಪಾಯಿಂಟ್ಸ್ ಹೇಳಿಲ್ಲ, 15% ಹೇಳಿರೋದ್ರಿಂದ ಪರ್ಸೆಂಟನ್ನು ತೊಗೊಳ್ಳಿ. ಓಕೆ, ನೆಕ್ಸ್ಟ್ ಅದೇ ಥರ ಈಸ್ ಈಕ್ವಲ್ ಟು 300,000 ಇಂಟು 15% ಹೇಳಿದ್ದಾರೆ, ಹೌದಲ್ವಾ, 15% ತೊಗೊಂಡಿದ್ದಾರೆ. ಸಾರಿ, ಈಸ್ ಈಕ್ವಲ್ ಟು 300,000 ಇಂಟು 15%. ಓಕೆ, ಸೇಮ್ ಅದೇ ಥರ ಇಲ್ಲಿ ಕೂಡ 200,000 ಕೊಟ್ಟಿದ್ದಾರೆ, 200,000 ಇಂಟು 8%. ನೆಕ್ಸ್ಟ್ ಅದೇ ಥರ ಇಲ್ಲಿ ಇಂಟು 6%. ಇಲ್ಲಿ ಟೋಟಲ್ ಎಷ್ಟಾಗುತ್ತೆ ನೋಡೋಣ. ಸೊ ಸಮ್ ಟೋಟಲ್ ವೇಟೆಡ್ ಕಾಸ್ಟ್ ನೋಡೋಣ. ಬೇರೆ ಬೇರೆ ಮೆಥಡ್ ಇದೆ, ಯಾವುದಾದ್ರೂ ಫಾಲೋ ಮಾಡ್ಬೋದು. ಮತ್ತು ಇದು ಒಂದು ಬೇಕಾಗಿದೆ ನಮಗಲ್ವಾ. ಓಕೆ, ಈಸ್ ಈಕ್ವಲ್ ಟು 2,92,000 ಡಿವೈಡೆಡ್ ಬೈ ಟೋಟಲ್ ವೇಟೆಡ್ ಕಾಸ್ಟ್ ಆಯ್ತಲ್ಲ, ಆಮೇಲೆ ಕಾಸ್ಟ್ ಆಫ್ ಕ್ಯಾಪಿಟಲ್, ಅಮೌಂಟ್ ಆಫ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಎಷ್ಟು ಕೊಟ್ಟಿದ್ದಾರೆ, ಇಲ್ಲಿ 300,000 ಕೊಟ್ಟಿದ್ದಾರೆ, ಹೌದಲ್ವಾ, ಇಂಟು 100.
9.733 करेक्ट इधर ना इन असल चेक मारना ना इज इक्वल टू डिवाइडेड बाय इनटू 100 ओके 9.733 सो इधर गुत्ता इतना पढ़ते नहीं ये प्रॉब्लम फोटो तक कोली तक कोणी इधर आ इधर के सॉल्यूशन ओके इधर तरह सॉल्व मरता होगे थैंक यू हैव अ नाइस डे